ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಮಂತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇಂಡ್ಯಾದಲ್ಲಿರ್ತಕ್ಕಂಥ ಟಾಪ್ ಇನ್ವೆಸ್ಟರ್ಸು ಮತ್ತು ಅವರ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಸ್ಟಾಕ್ಸನ್ನು ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಾರೆನ್ ಬಫೆಟ್ ಆಫ್ ಇಂಡಿಯಾ ಅಂತೇಳಿ ರಾಕೇಶ್ ಮುಂಜುರವ್ರನ್ನ ಕರೀತಾರೆ, ಮತ್ತು ವಿಜಯ್ ಕೇಡಿಯಾ, ಪುರಿಂಜಿ ವಿಜಯ್ತು, ಮತ್ತು ರಮೇಶ್ ದಮಾನಿ, ರಾಧಾಕೃಷ್ಣ ದಮಾನಿ, ಮನೀಶ್ ಪ್ರಭಾಯ್, ಭಾಳಷ್ಟು ಜನನ ನೀವು ಯಾವುದೇ ಒಂದು ಮೀಡಿಯಾ ಅಥವಾ ಇಂಟರ್ವ್ಯೂಗಳಲ್ಲಿ ನೀವು ನೋಡೇ ಇರ್ತೀರ, ಹೆಸರು ಕೇಳೇ ಇರ್ತೀರ. ಅವರು ಇವತ್ತಿನ ದಿನ ಭಾಳಷ್ಟು ಜನಕ್ಕೆ ಮಾದರಿಯಾಗಿದ್ದಾರೆ. ನೀವು ಯಾವುದೇ ಒಂದು ಸೆಮಿನಾರ್ ಅಟೆಂಡ್ ಮಾಡಿ, ಏನೇ ಒಂದು ಪ್ರೋಗ್ರಾಮ್ ಆದರೂ ಕೂಡ ಒಂದು ಸ್ಟಾಕ್ ಮಾರ್ಕೆಟ್ ರೇಟ್, ಇವರ ಒಂದು ವೇ ಆಫ್ ಇನ್ವೆಸ್ಟ್ಮೆಂಟ್, ಅವರು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ದುಡ್ಡನ್ನು ಗಳಿಸಿದ್ದಾರೆ ಅನ್ನೋದು ಭಾಳಷ್ಟು ಜನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ಥರ ನಾವು ಕೂಡ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ದು ಪೋರ್ಟ್ಫೋಲಿಯೋನ ಚೆಕ್ ಮಾಡ್ತಾನೆ ಇರ್ತೀವಿ. ನಿಮಗೂ ಕೂಡ ಏನಾದರೂ ಆ ಥರ ಒಂದು ಇತ್ತಂದರೆ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸು ಯಾವ್ಯಾವ ಪೋರ್ಟ್ಫೋಲಿಯೋದಲ್ಲಿ ತಮ್ಮ ಒಂದು ಸ್ಟಾಕ್ಸನ್ನು ಇಟ್ಕೊಂಡಿದ್ದಾರೆ ಅಂತೇಳಿ, ತಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಸ್ಟಾಕ್ಸನ್ನು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಕಾಗಿತ್ತಂದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಸರಳವಾಗಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಅದೇ ಥರ ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದ್ರ ಹಾಗೆ ವೆಲ್ತ್ ಇನ್ಫೋ ಚಾನಲ್ ಅಪ್ಸ್ಟಾಕೋ ಜೊತೆ ಅಫಿಷಿಯಲ್ಲಾಗಿ ಪಾರ್ಟ್ನರ್ ಆಗಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ನಿಮ್ಮ ಮೇಲೆ ವಿಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕಾನಲ್ಲೂ ಕೂಡ ಈ ಒಂದು ವಿಡಿಯೋನ ನೀವು ನೋಡ್ಬೋದು. ಅಪ್ಸ್ಟಾಕಲ್ಲಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ, ಈ ನಿಮ್ಮ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ ಮೇಲೆ ಓಪನ್ ಮಾಡಿದರೆ ನಿಮಗೆ 600 ರೂಪಾಯಿಗಳ ಬ್ರೋಕರೇಜಲ್ಲಿ ವಿನಾಯಿತಿಯನ್ನು ಸಿಗುತ್ತೆ. ಮತ್ತು ಅಪ್ಸ್ಟಾಕ್ಗಳಿಂದ ನಿಮ್ಗೆ ಏನೇ ರೀತಿ ಕ್ವರೀಸ್ ಇದ್ದರೂ ಕೂಡ ಕ್ವಶನ್ಸ್ ಇದ್ದರೆ ನೀವು ನಮ್ಮನ್ನು ಕೇಳ್ಬೋದು, ಮತ್ತು ನಾನು ನಿಮಗೆ ಆನ್ಸರ್ ಮಾಡ್ತೀವಿ. ಅದೇ ಥರ ಈ ಒಂದು ಪ್ಲೇಲಿಸ್ಟಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಮೊಬೈಲ್ ಅಪ್ಲಿಕೇಶನ್, ಅಂದರೆ ಮೊಬೈಲ್ ಅಪ್ಲಿಕೇಶನ್ ಸ್ಟಾಕ್ ಮಾರ್ಕೆಟ್ಗೆ ಯಾವ್ಯಾವ ಯೂಸ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ, ಈ ಒಂದು ಪ್ಲೇಲಿಸ್ಟಲ್ಲಿ 4 ವಿಡಿಯೋ ಮಾಡಿದ್ದೆ. 2 ಮನಿ ಕಂಟ್ರೋಲ್ ಬಗ್ಗೆ, 2 ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಬಗ್ಗೆ. ನಿಮಗೆ ಈ ಒಂದು ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಗೊತ್ತಿರಲಿಲ್ಲ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಈ ಒಂದು 2 ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇವೆರಡನ್ನು ನೋಡಿ, ನಿಮಗೆ ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ, ನಾನು ಭಾಳಷ್ಟು ಯೂಸ್ ಮಾಡ್ತೀನಿ, ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ. ಭಾಳಷ್ಟು ಫೀಚರ್ಸ್ಗಳು ಆ ಒಂದು ಅಪ್ಲಿಕೇಶನಲ್ಲಿವೆ. ಇವತ್ತು ನಾನೇನು ಹೇಳ್ತಾ ಹೋಗ್ತಾ ಇದ್ದೀನಲ್ಲ, ಇಂಡಿಯನ್ ಕರೆಂಟ್ ಟಾಪ್ ಇನ್ವೆಸ್ಟರ್ಸ್ ಮತ್ತು ಅವರ ಒಂದು ಕರೆಂಟ್ ಪೋರ್ಟ್ಫೋಲಿಯೋ, ಅದನ್ನು ಕೂಡ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ಹೇಗೆ ನೀವು ನೋಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ವೀಕ್ಷಕರಿಗೆ ನಾನು ಆಲ್ರೆಡಿ ಈಗ ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ವಾರೆನ್ ಬಫೆಟ್ ಆಫ್ ಇಂಡಿಯಾ, ರಾಕೇಶ್ ಚುಂಜುರಲ್ಲ, ಅವರು ಒಂದು ಪೋರ್ಟ್ಫೋಲಿಯೋನ ಚೆಕ್ ಮಾಡೋಣ. ಅವರು ತಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಸ್ಟಾಕ್ಸನ್ನು ಇಟ್ಕೊಂಡಿದ್ದಾರೆ ಅಂತೇಳಿ. ಸೊ ನಿಮಗೆ ರಾಕೇಶ್ ಚುಂಜುರವಲ್ಲ ಅಂತಂದರೆ ಫಸ್ಟ್ ನೆನಪಿಗೆ ಬರೋದೇ ಒಳ್ಳೊಳ್ಳೆ ಸ್ಟಾಕ್ಸ್ಗಳಂತಂದರೆ, ಅವರು ತುಂಬ ಶ್ರೀಮಂತರನ್ನಾಗಿ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳಲ್ಲಿ ಫಸ್ಟ್ ಇರೋದು ಟೈಟಾನ್. ಇವತ್ತಿಗೂ ಕೂಡ ಅದು ನಂಬರ್ 1 ಸ್ಟಾಕ್ಸೇ ಇದೆ. ಅಲ್ಲಿ ಭಾಳಷ್ಟು ಜನ ಕೂಡ ಇವತ್ತಿನ ದಿನ ಅದೇ ಟೈಟಾನ್ ಸ್ಟಾಕ್ಸನ್ನು ತಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋಕ್ಕೆ ಬಯಸ್ತಾರೆ. ಅದೇ ಥರ ಲುಪಿನು, ಕ್ರಿಝಿಲ್ US ಅಲ್ಲಿತ್ತು, ಇಂಡಿಯಾದಲ್ಲಿ ಬರುತ್ತೆ ಅಂತೇಳಿ ಅವರು ಅವತ್ತಿನ ದಿನ ಇನ್ವೆಸ್ಟ್ ಮಾಡಿದರು. ಎಷ್ಟೋ ವರ್ಷಗಳ ಕಾಲ ಸುಮ್ಮನೆ ಕೂತರು, ಅದಾದಮೇಲೆ ಅದು ಸಾವಿರಾರು ಪಟ್ಟು ಅವರಿಗೆ ರಿಟರ್ನ್ ಕೊಟ್ಟಿದೆ. ಸೊ ಫಸ್ಟ್ ನಾವು ಟೈಟಾನ್ ಸ್ಟಾಕ್ನ ಚೆಕ್ ಮಾಡೋಣ. ಇಲ್ಲಿ ಟೈಟಾನ್ ಅಂತೇಳಿ ನೀವು ಕ್ಲಿಕ್ ಮಾಡಬೇಕು, ಟೈಪ್ ಮಾಡಬೇಕು. ಇಲ್ಲಿ ಬರುತ್ತೆ ಟೈಟಾನ್ ಕಂಪ್ನಿ ಲಿಮಿಟೆಡು. ಸೊ ವೀಕ್ಷಕರೇ, ನಾನು ಇಬ್ಬರು ಅಥವಾ 3 ಇನ್ವೆಸ್ಟರ್ಸ್ದು ಪೋರ್ಟ್ಫೋಲಿಯೋನ ತೋರಿಸ್ತೀನಿ. ಅದಾದಮೇಲೆ ನಿಮಗೆ ಬೇರೆ ಬೇರೆ ಇನ್ವೆಸ್ಟರ್ಸು ಅವ್ರದ್ದು ಯಾವ ಪೋರ್ಟ್ಫೋಲಿಯೋ, ಅವ್ರು ಯಾವ ಸ್ಟಾಕ್ಸನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಸೊ ಅದನ್ನು ಆ ಒಂದು ಪಿಕ್ಚರ್ನ ಇಟ್ಕೊಂಡು ನೀವು ಕೂಡ ನೀವು ಒಂದು ಮೊಬೈಲ್ ಆ್ಯಪಲ್ಲಿ ತುಂಬ ಸರಳವಾಗಿ ನೀವು ನೋಡ್ಕೋಬೋದು. ಫಸ್ಟು ಯಾವುದಾದ್ರೂ ಒಂದು ಕಂಪ್ನಿ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿನ ನಮಗೆ ಗೊತ್ತಿರಬೇಕು. ಈಗ ಸಪೋಸ್ ರಾಕೇಶ್ ಚುಂಜುರಲ್ ಅಂದರೆ ಟೈಟಾನ್ ಕಂಪ್ನಿ ಇದೆ, ಕ್ರಿಝಿಲ್ ಇದೆ, ಭಾಳಷ್ಟು ಇದ್ದಾವೆ, ಅದರಲ್ಲಿ ಟೈಟಾನ್ ಕೂಡ ಒನ್ ಅಮಂಗ್ ದೆಮ್. ಸೊ ಅದರಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನೀವೇನು ಮಾಡಬೇಕು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸಲ್ಲಿ ಹೋಗ್ಬೇಕು. ಶೇರ್ ಹೋಲ್ಡಿಂಗ್ ಅಂದರೆ ಆ ಒಂದು ಕಂಪ್ನಿಯಲ್ಲಿ 100% ಸ್ಟಾಕ್ಸಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಹೋಲ್ಡ್ ಮಾಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ಇಲ್ಲಿ ಶೇರ್ ಹೋಲ್ಡರ್ಸ್, ಓಕೆ, ಅದರಲ್ಲಿ ಬಂದುಬಿಟ್ಟು ನೆಕ್ಸ್ಟು ನಾನ್ ಇನ್ಸ್ಟಿಟ್ಯೂಷನ್ಸ್ ಅಂತಿದೆ, ಅಲ್ಲಿ ಬಂದು ನೀವು ಇಲ್ಲಿ ನೋಡ್ಬೋದು ಜುಂಜುರ್ವಾಲ, ರಾಕೇಶ್, ರಾಧೇಶ್ಯಾಮ್, ಇವ್ರ ವೈಫ್ ಹೆಸರು ರೇಖಾ ರಾಕೇಶ್ ಅಂತೇಳಿ. ಇವರು ರಾಕೇಶ್ ಚುಂಜುರ್ವಾಲ ಅವ್ರದ್ದು ಇಲ್ಲಿದೆ. 5.78% ಅವರು ಟೈಟಾನಲ್ಲಿ ತಮ್ಮ ಒಂದು ಹೋಲ್ಡಿಂಗ್ನ ಹೊಂದಿದ್ದಾರೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೋರ್ಟ್ಫೋಲಿಯೋ ಬರುತ್ತೆ. ಸೊ ಇದೇನು ಪೋರ್ಟ್ಫೋಲಿಯೋ ಇದೆಯಲ್ಲ, ಇವತ್ತಿನ ದಿನ ರಾಕೇಶ್ ಚುಂಜುರ್ವಾಲ್ ಅವರು ತಮ್ಮ ಒಂದು ಅವ್ರದ್ದೇ ಆದ ಪೋರ್ಟ್ಫೋಲಿಯೋ ಇದು, ಇಷ್ಟೆಲ್ಲ ಪರ್ಸೆಂಟೇಜ್ ಸ್ಟಾಕ್ಸನ್ನ ಅವರು ಈ ಕಂಪ್ನಿಗಳಲ್ಲಿ ಹೊಂದಿದ್ದಾರೆ. ಇವೆಲ್ಲವೂ ಕೂಡ ರಾಕೇಶ್ ಚುಂಜುರ್ವಾಲ್ ಅವರ ಪೋರ್ಟ್ಫೋಲಿಯೋದಲ್ಲಿ ಇರೋದು. 1% ಮೇಲೆ ಇದ್ದರೆ ಮಾತ್ರ ನಿಮಗೆ ಪರ್ಸೆಂಟೇಜ್ ಡಿಸ್ಪ್ಲೇ ಮಾಡುತ್ತೆ, ಇಲ್ಲದಿದ್ದರೆ ನಿಮಗೆ ಪರ್ಸೆಂಟೇಜನ್ನ ಡಿಸ್ಪ್ಲೇ ಮಾಡೋದಿಲ್ಲ. ರೀಸೆಂಟಾಗಿ ಅವರು ಬೈ ಮಾಡಿದರು ಫೋರ್ಟಿಸ್ ಹೆಲ್ತ್ ಕೇರು. ಅದೇ ಥರ ಬೇರೆ ಬೇರೆ ಸ್ಟಾಕ್ಸ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವ್ರದ್ದ ಒಂದು ಪೋರ್ಟ್ಫೋಲಿಯೋ, ನೀವು ಚೆಕ್ ಮಾಡ್ಕೋಬೋದು.
ನಿಮಗೆ ಇದರಲ್ಲಿ ಯಾವುದಾದ್ರೂ ಚೆನ್ನಾಗಿ ಅನಿಸ್ತಪ್ಪಂತಂದರೆ ನೀವು ಆ ಒಂದು ಅಂಥ ಒಂದು ಕಂಪ್ನಿಗಳಲ್ಲಿ ನೀವು ಕೂಡ ಇನ್ವೆಸ್ಟ್ ಮಾಡ್ಬೋದು. ಅದು ಏನಾದರೂ ಒಳ್ಳೆ ಪ್ರೈಸಲ್ಲಿ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇತ್ತಪ್ಪಂತಂದರೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಜಿಯೋಜಿತ್ ಫೈನಾನ್ಸು ಎಲ್ಲದ್ದು ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನೇ ಅವ್ರು ಇಟ್ಕೊಂಡಿದ್ದಾರೆ. ಇದು ರಾಕೇಶ್ ಚುಂಚುರ್ವಾಲ್ ಅವರ ಪೋರ್ಟ್ಫೋಲಿಯೋನ ನಾನು ನಿಮಗೆ ಸರಳವಾಗಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅದೇ ಥರ ನೆಕ್ಸ್ಟ್ ನೋಡೋಣ ವಿಜಯ್ ಕೆಡಿ ಅವ್ರದ್ದು. ಸೊ ವಿಜಯ್ ಕೆಡಿ ಕೂಡ ನಿಮ್ಮ ಮೀಡಿಯಾದಲ್ಲಿ ಭಾಳಷ್ಟು ಸರಿ ನೋಡಿರ್ತೀರ. ಅವರಿಗೆ ಸುದರ್ಶನ್ ಕೆಮಿಕಲ್ಸಲ್ಲಿ ತುಂಬಾ ಪ್ರಾಫಿಟ್ ಮಾಡಿದೆ. ಮೊದಲು ಕರ್ನಾಟಕ ಬ್ಯಾಂಕಲ್ಲೂ ಕೂಡ ಇನ್ವೆಸ್ಟ್ ಮಾಡಿದರು, ಅಷ್ಟೊಂದು ಅದು ಪ್ರಾಫಿಟ್ ಬರಲಿಲ್ಲ ಅಂತೇಳಿ ಆಮೇಲೆ ಅದು ತಗೊಂಡ್ರು. ಸೊ ಶೇರ್ ಹೋಲ್ಡಿಂಗಲ್ಲಿ ಬಂದುಬಿಟ್ಟು ಶೇರ್ ಹೋಲ್ಡರ್ಸು, ಅದರಲ್ಲಿ ನೀವು ನಾನ್ ಇನ್ಸ್ಟಿಟ್ಯೂಷನಲ್ಸಲ್ಲಿ ಬರಬೇಕು. ಇಲ್ಲಿ ನೋಡ್ಬೋದು ನೀವು ವಿಜಯ್ ಕೃಷ್ಣಲಾಲ್ ಕೆಡಿಯ, ಕಿಶನ್ ಲಾಲ್ ಕೆಡಿಯ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇವತ್ತಿನ ದಿನ ವಿಜಯ್ ಕೆಡಿ ಅವರು ಎಷ್ಟು ಹೋಲ್ಡಿಂಗ್ಸ್ ಇದೆ, ಯಾವ್ಯಾವ ಕಂಪ್ನೀಲಿ ಎಷ್ಟು ಹೋಲ್ಡಿಂಗ್ಸ್ ಇದೆ ಅವ್ರ ಪೋರ್ಟ್ಫೋಲಿಯೋವನ್ನೇ ನಿಮಗೆ ತೋರಿಸುತ್ತೆ. ಈ ಕಂಪ್ನಿಗಳಲ್ಲಿ ಅವರು ವಿಜಯ್ ಕೆಡಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಇಂತಿಂಥ ಕಂಪ್ನಿಗಳಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದು ವಿಜಯ್ ಕೆಡಿ ಅವ್ರದ್ದು ಪೋರ್ಟ್ಫೋಲಿಯೋ. ನೀವು ಚೆಕ್ ಮಾಡ್ಕೋಬೋದು ಒಂದೊಂದೊಂದೇ ಕಂಪ್ನಿ ಯಾವ್ಯಾವ ಕಂಪ್ನಿಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಅತು ಲಾಟು ಭಾಳಷ್ಟು ಸರಿ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಇದನ್ನೆಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳಿಸುತ್ತೆ. ಯಾವಾಗ ಬೈ ಮಾಡಿದರೂ ಎಲ್ಲ ಇನ್ಫಾರ್ಮೇಷನ್ ಇದೆ ಇರುತ್ತೆ ಅಲ್ಲಿ. 2018 09 ಬೈ ಮಾಡಿದ್ದಾರೆ 12 ಕ್ವಾರ್ಟರ್, ಆ ಕ್ವಾರ್ಟರ್ನ ಡಿಸ್ಪ್ಲೇ ಮಾಡುತ್ತೆ ಅದು. ಸೊ ಅದೇ ಥರ ನಿಮಗೆ ಪುರಂಜಿ ವಿಜೇತವರು ಕೂಡ ನಿಮಗೆ ಟಿ ವಿಯಲ್ಲಿ ಬರ್ತಾ ಇರ್ತಾರೆ ಭಾಳ ಸಾರಿ. ಸೊ ಅವರ ಒಂದು ಪೋರ್ಟ್ಫೋಲಿಯೋನ ನೀವು ಚೆಕ್ ಮಾಡಬೇಕಾದ್ರೆ ಅವರು ರೀಸೆಂಟಾಗಿ ಜಿ ವಿ ಕೆ ಎಂಟರ್ಪ್ರೈಸಸ್ ಅಂತಿದೆ, ಜಿ ವಿ ಕೆ ಅಂತೇಳಿ ಪವರ್ ಹೌಸ್, ಅದು ಪವರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲಿ ಬೈ ಮಾಡಿದರು. ಇಲ್ಲಿ ನೋಡಿ ಅವ್ರು ನೋಡ್ತಾ ಹೋದಾಗ ಇಲ್ಲಿ ಶೇರ್ ಹೋಲ್ಡಿಂಗಲ್ಲಿ ಸಪೋಸ್ ನಮಗೆ ಶೇರ್ ಹೋಲ್ಡರ್ಸಲ್ಲಿ ಅವರಿಲ್ಲ, ಒಂದು ಜಾಸ್ತಿ ಪರ್ಸೆಂಟೇಜ್ ಎಷ್ಟು ಏನು ಹೋಲ್ಡ್ ಮಾಡಿರಲ್ಲ. ಸೊ ಶೇರ್ ಹೋಲ್ಡರ್ಸಲ್ಲಿ ಅವರಿಲ್ಲ, ಅವಾಗ ಏನು ಮಾಡಬೇಕು ನೀವು, ಬಲ್ಕ್ ಡೀಲ್ ಅಂತಿದೆ ಅಲ್ಲ, ಡೀಲ್ಸಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಸೊ ಇವರು ಪುರಂಜೀವಿ ಜನದಲ್ಲ, ಅವರು ಪಿ ಎಮ್ ಎಸ್, ಅವ್ರದ್ದು ಒಂದು ವೇ ಆಫ್ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇದೆ. ಅವರು ಯೂಶ್ವಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನ ಪ್ರಿಫರ್ ಮಾಡ್ತಾರೆ. ಸೊ ಅದಾದಮೇಲೆ ಅವರಲ್ಲಿ ನೀವು ಇಕ್ವಿಟಿ ಇಂಟೆಲಿಜೆನ್ಸ್, ಅದನ್ನು ಅವರು ಯಾವ ಥರ ಯಾವುದ್ರ ಮೇಲೆ ರಿಜಿಸ್ಟರ್ ಮಾಡಿರೋದಂದರೆ ಇಕ್ವಿಟಿ ಇಂಟೆಲಿಜೆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅದ್ರ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅವರು ಇವತ್ತಿನ ದಿನ ಪುರಂಜೀವಿ ಜೊತೆಯವರು ಯಾವ ಸ್ಟಾಕ್ಸನ್ನು ತಮ್ಮ ಒಂದು ಪಿ ಎಮ್ ಎಸ್ಸಲ್ಲಿ ಹೋಲ್ಡ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತಿಳಿಸುತ್ತೆ. ಸೊ ಗೈಸ್, ಪಿ ಎಮ್ ಎಸ್ ಅಂತಂದರೆ ಯಾರಿಗಾದರೂ ಐಡಿಯಾ ಇರಲಿತ್ತಂದರೆ ಇದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತೇಳಿ. ಅದಕ್ಕೆ ನೀವು ಮಿನಿಮಮ್ ಆಗಿ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅವರು ಥರ ಮ್ಯೂಚುವಲ್ ಫಂಡ್ ಥರ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ದುಡ್ಡನ್ನು ಈ ಒಬ್ಬ ಮ್ಯಾನೇಜರ್ಸಿಗೆ ಕೊಟ್ಟಂಗೆ ಅವರು ನಿಮ್ಮೊಂದು ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಟ್ ಹಾಕ್ತಾರೆ. ಅವ್ರಿಗೆ ಒಂದು ಪರ್ಸೆಂಟೇಜ್ ಅಂತ ಇರುತ್ತೆ ವರ್ಷಕ್ಕೆ, ಅದು ಪ್ರಾಫಿಟನ್ನು ಬರಲಿ ಇಲ್ಲ ಲಾಸನ್ನು ಬರಲಿ, ಆ ಥರ ಅದು ಪಿ ಎಮ್ ಎಸ್ಗಳು ವರ್ಕ್ ಆಗುತ್ತೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅರ್ಥ ಮ್ಯಾನೇಜ್ಮೆಂಟ್ ಸರ್ವಿಸ್. ಸೊ ಕೆಲವೊಬ್ರದ್ದು 25 ಲ್ಯಾಕ್ಸ್ ಮಿನಿಮಮ್ ಇರುತ್ತೆ, ಸ್ಟಾರ್ಟಿಂಗ್ ಪ್ರೈಸೇ 25 ಲ್ಯಾಕ್ಸ್ ಇರುತ್ತೆ. ಈಗ ಪೊರೆಂಜಿ ಹೋಗೋದು ನೀವು ಅದರಲ್ಲಿ ಏನಾದರೂ ಇನ್ವೆಸ್ಟ್ ಮಾಡುತ್ತೆ, ಮಿನಿಮಮ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅವ್ರ ಹತ್ರ 1 ಕ್ರೋರ್ ಇದೆ. ಸೊ ಇದೇ ಥರ ಭಾಳ ಜನ ಇದ್ದಾರೆ, ಬಸಂತ ಮಹೇಶ್ವರ್ ಇದ್ದಾರೆ, ಮತ್ತು ಭಾಳ ಜನ ಇದ್ದಾರೆ ಪಿ ಎಮ್ ಎಸ್ ಇಂಡಿಯಾದಲ್ಲಿ ಭಾಳ ಫೇಮಸ್ ಇರೋರು. ಸೊ ಇದು ವಿಜಯ್ ಕೆಡಿ ಅವ್ರದ್ದು ನೀವು ನೋಡ್ಬೋದು. ಅದೇ ಥರ ನಿಮಗೆ ನಾನು ಮನೀಶ್ ಪ್ರಭಾಯಿ ಅವ್ರದ್ದು ಕೂಡ ತೋರಿಸ್ತೀನಿ. ಅವರು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ರೈನ್ ಇಂಡಸ್ಟ್ರೀಸಲ್ಲಿ ಮನೀಶ್ ಪ್ರಭಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಅಲ್ಲಿ ಬಂದುಬಿಟ್ಟು ರೈನ್ ಇಂಡಸ್ಟ್ರೀಸ್ ಓಪನ್ ಆದಮೇಲೆ ನೀವು ಶೇರ್ ಹೋಲ್ಡಿಂಗಲ್ಲಿ ಬರಬೇಕು. ಶೇರ್ ಹೋಲ್ಡಿಂಗಲ್ಲಿ ಅಂದ್ಬಿಟ್ಟು ಶೇರ್ ಹೋಲ್ಡರ್ಸು, ನೆಕ್ಸ್ಟ್ ಓಕೆ ಶೇರ್ ಹೋಲ್ಡಿಂಗಲ್ಲಿ ಇಲ್ಲಿ ಪ್ರಭಾ ಇನ್ವೆಸ್ಟ್ಮೆಂಟ್ ಫಂಡ್ ಅದೆಲ್ಲ ಆಲ್ಮೋಸ್ಟ್ ಇವರು 7-8-10% ತನಕ ರೀಚ್ ಆಗಿಬಿಟ್ಟಿದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಎನ್ ಆರ್ ಐ ಇವರು ನಾನ್ ಇಂಡಿಯನ್ ರೆಸಿಡೆನ್ಷಿಯಲ್ಲು ಯು ಎಸ್ ಅಲ್ಲಿ ಇರ್ತಾರೆ. ಸೊ ಇವರು ಕೂಡ ಭಾಳಷ್ಟು ಸ್ಟಾಕ್ಸ್ಗಳಲ್ಲಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇವ್ರು ಯಾರಾದರೂ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಮಿನಿಮಮ್ ಅವು 10-10 ಪಟ್ಟು ಆಗ್ತಕ್ಕಂಥ ಸ್ಟಾಕ್ಸ್ಗಳಲ್ಲಿ ಮಾತ್ರ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಇದನ್ನು ಪ್ರಭೈ ಇನ್ವೆಸ್ಟ್ಮೆಂಟ್ ಅಂತೇಳಿ ಫಂಡ್ ಅಂತೇಳಿ ರಿಜಿಸ್ಟರ್ ಮಾಡಿದ್ದಾರೆ. ಬೇರೆ ಬೇರೆ ಯಾವ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೀವು ನೋಡೋದಾದರೆ ರೈನ್ ಇಂಡಸ್ಟ್ರಿಯಲ್ಲಿದೆ, ಸನ್ಟೆಕ್ ರಿಯಾಲಿಟಿ, ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್, ಕಾವೇರಿ ಸೀಡ್ಸು, ಕೋಟ್ಲೆ ಪಾಟೀಲು, ರೆಪ್ಕೋ ಹೋಮ್ ಫೈನಾನ್ಸು, ಜಮ್ಮು ಕಾಶ್ಮೀರ್ ಬ್ಯಾಂಕಲ್ಲೂ ಕೂಡ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಈ 2-3 ಇದೆ ಅವ್ರದ್ದು. ಓಕೆ, ಎಲ್ಲದರಲ್ಲೂ ಸೇಮ್ ಇದೆ. ಓಕೆ, ರೇಟಿಂಗ್ಸ್ ಎಸ್ ಸಿ ಜಿ ಅಂತೇಳಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆಯಲ್ಲ, ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್, ಅವರು 3 ಅದರಲ್ಲಿ ಅವರು ಇದೆ ಬೈ ಇನ್ವೆಸ್ಟ್ಮೆಂಟ್ 1-2-3-4 ಅಂತೇಳಿ 3 ಕಡೆಯಿಂದನೂ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಿ ಚೆಕ್ ಮಾಡ್ಕೋಬೋದು.
ಕೋಟ್ಲೆ ಪಾಟೀಲ್ ರೆಪ್ಕೋ ಹೋಮ್ ಫೈನಾನ್ಸು ಮತ್ತು ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ಸಲ್ಲಿ ಏನು ಮಾಡಿದ್ದಾರೆ, ಹೆಚ್ ಇ ಜಿ ಜಿ. ಸೊ ಇದೇ ಥರ ನೀವು ಈ ಬೇರೆ ಬೇರೆ ಯಾವ ಇನ್ವೆಸ್ಟರ್ಸ್ ಬೇಕಾಗುತ್ತೆ ಅದರದ್ದೆಲ್ಲ ಇನ್ವೆಸ್ಟರ್ಸ್ ನೀವು ಪೋರ್ಟ್ಫೋಲಿಯೋನ ನೀವು ಚೆಕ್ ಮಾಡ್ಕೋಬೋದು. ಅದೇ ಥರ ನಿಮಗೆ ಡೋಲಿಕನ್ ಅವ್ರದ್ದು ನಾನು ನಿಮಗೆ ಹೇಳ್ತೀನಿ, ಅವರು ಕೂಡ ರೇನ್ ಇಂಡಸ್ಟ್ರೀಸಲ್ಲಿ, ಓಕೆ ಸಾರಿ, ಡೋಲಿಕನ್ ಅವರು ಮನಪುರಂ ಫೈನಾನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನನಗೆ ತಿಳಿದ ಮಟ್ಟಿಗೆ. ಇನ್ನು ಬೇರೆ ಬೇರೆ ಕಂಪ್ನಿಯಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಭಾಳ ಕಂಪ್ನಿಯಲ್ಲಿ. ಸೊ ಶೇರ್ ಹೋಲ್ಡಿಂಗ್ಸಲ್ಲಿ ಮತ್ತು ಇನ್ಸ್ಟಿಟ್ಯೂಷ್ನಲ್ಲು ಡೋಲಿಕನ ಡೋಲಿಕನ್ ಅವ್ರ ಪೋರ್ಟ್ಫೋಲಿಯೋನ ನೀವು ನೋಡಬೇಕಾಗಿತ್ತಂದರೆ ನೀವು ಅಪ್ಡೇಟೆಡ್ ಪೋರ್ಟ್ಫೋಲಿಯೋ ಅವರು ಇವತ್ತಿನ ದಿನ ತಮ್ಮ ಒಂದು ಹೋಲ್ಡಿಂಗ್ಸ್ ಎಲ್ಲೆಲ್ಲಿದೆ ಅಂತೇಳಿ ಇದರಲ್ಲಿ ಗೊತ್ತಾಗಿಬಿಡುತ್ತೆ. ಓಕೆನಾ, ಇಷ್ಟೆಲ್ಲ ಸ್ಟಾಕ್ಸ್, ಭಾಳಷ್ಟು ಸ್ಟಾಕ್ಸ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ರೇನ್ ಇಂಡಸ್ಟ್ರೀಸಲ್ಲಿ ಹೈಯೆಸ್ಟ್ ಹೋಲ್ಡಿಂಗ್ ಇದೆ ಅವ್ರದ್ದು, ನೀಲ್ಕಮಲ್ ಇದೆ, ಮುತ್ತೂಟ್ ಕ್ಯಾಪಿಟಲ್ ಕೂಡ ರೀಸೆಂಟಾಗಿ ಎಂಟರ್ ಆಗಿದ್ದಾರೆ 18ರಲ್ಲಿ, ರೈಡಿಕೋ ಕೈತಾನ್, ಜೆ ಕೆ ಪೇಪರ್ಸ್, ಟಾಟಾ ಮೆಟಾಲಿಕ್ಸ್, ಮನಪುರಂ ಫೈನಾನ್ಸಲ್ಲಿ 1% ಅವ್ರದ್ದು ಹೋಲ್ಡಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಅವರು ಎಷ್ಟೆಷ್ಟು ಹೋಲ್ಡಿಂಗ್ ಸ್ಟಾಕ್ಸ್ನ ಅವರು ಹೋಲ್ಡ್ ಮಾಡಿದ್ದಾರೆ ಅಂತೇಳಿ, 8,70,360,360 ಶೇರ್ಸ್ ಅವರು ಮನಪುರಂ ಅವ್ರದ್ದು ಹೋಲ್ಡ್ ಮಾಡಿದ್ದಾರೆ. ಇವರೆಲ್ಲ 106 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಒಂದೇ ಟೈಮ್ ಇನ್ವೆಸ್ಟ್ ಮಾಡಿದರೆ. ಸೊ ಇದೇ ಥರ ವಿಷಯಕರೆ, ಈಗ ನಾನು ನಿಮಗೆ ಒಂದು ಈ ಒಂದು ವಿಡಿಯೋ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಓಕೆ, ಲಿಸ್ಟು ಇದರಲ್ಲಿ ನಾನು ಲಿಸ್ಟೇ ಮಾಡಿದ್ದೇನೆ. ಇದರಲ್ಲಿ ಒಬ್ಬ ಬೇರೆ ಬೇರೆ ಇನ್ವೆಸ್ಟರ್ಸ್ ಕೂಡ ಅವ್ರ ಹೆಸರು ಮತ್ತು ಅವ್ರದ್ದೊಂದು ಪೋರ್ಟ್ಫೋಲಿಯೋ, ಅವ್ರದ್ದು ಮೇನ್ ಮೇನ್ ಸ್ಟಾಕ್ಸ್ ಕೂಡ ನಾನು ಇದರಲ್ಲಿ ಹೇಳಿದ್ದೀನಿ. 2-3 ವೇದಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಶೇರ್ ಹೋಲ್ಡಿಂಗಲ್ಲಿ ಏನಾದರೂ ಸಿಗಲಿಲ್ಲ ಅಂತಂದರೆ, ಮತ್ತು ಬಲ್ಕ್ ಡೀಲಲ್ಲಿ ಹೋಗಿ ಅಲ್ಲಿ ಅವರ ಹೆಸರು ಕಾಣಿಸ್ತಪ್ಪ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಒಂದು ಪೋರ್ಟ್ಫೋಲಿಯೋ ನಿಮಗೆ ತೋರಿಸುತ್ತೆ. ಇದೇ ಥರ ನಿಮಗೆ ಇವತ್ತಿನ ದಿನ ಯಾರಾದರೂ ಕರೆಂಟು ಪೋರ್ಟ್ಫೋಲಿಯೋ ನೀವು ಚೆಕ್ ಮಾಡಬೇಕಾಗಿತ್ತಂದರೆ ತುಂಬ ಸರಳವಾಗಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಎಲ್ಲಿ ಗೂಗಲಲ್ಲಿ ಮಾಡಬೇಕಂತೇನಿಲ್ಲ, ಕೆಲವೊಂದು ಟೈಮೆಲ್ಲ ಓಲ್ಡ್ ಡೇಟಾ ಸಿಗುತ್ತೆ, ಇಲ್ಲಾದರೆ ನಿಮಗೆ ಅಪ್ಡೇಟೆಡ್ ಡೇಟಾ ಇವತ್ತಿನ ದಿನ ಏನವರು ತಮ್ಮ ಸ್ಟಾಕ್ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಇಟ್ಕೊಂಡಿದ್ದಾನೆ ಅದನ್ನು ತುಂಬ ಸರಳವಾಗಿಯೇ ನೋಡ್ಬೋದು. ಸೊ ಇದಾಗಿತ್ತು ನಿಮಗೆ ನಾನು ಈ ಒಂದು ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಇಂಡಿಯನ್ ಟಾಪ್ ಇನ್ವೆಸ್ಟರ್ಸ್ನ ಹೋಲ್ಡಿಂಗ್ನ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.